ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಎಕ್ಸಾಕ್ಟ್ ಆಗಿ ಪಫ್ ಸ್ಲೀವ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ. ಸೊ ನಾನೇ ನಂದೇ ಯೂಟ್ಯೂಬ್ ಚಾನಲ್ಲಿ ಸುಮಾರಷ್ಟು ವಿಡಿಯೋ ವೆರೈಟೀಸ್ ಸುಮಾರು ವೆರೈಟಿ ವಿಡಿಯೋಸ್ ಪಫ್ ಸ್ಲೀವ್ನ ಹಾಕಿದ್ದೀನಿ. ಸೊ ಇದು ಬಂದು ಎಕ್ಸಾಕ್ಟ್ ಪಫ್ ಸ್ಲೀವ್ ವಿಡಿಯೋ, ಹೇಗೆ ಕಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಏನಕ್ಕಂದ್ರೆ ಇದು ಪರ್ಫೆಕ್ಟ್ ಸ್ಟಿಚ್ ವೇ, ಇದು ಪಫ್ ಸ್ಲೀವ್ ಮಾಡುವಂತಹ ಪರ್ಫೆಕ್ಟ್ ವೇ. ಸೊ ಇದನ್ನೊಂದು ಕಲ್ತ್ಕೊಂಡ್ರಿ ಅಂದ್ರೆ ನೀವು ಯಾವ ತರ ಡಿಸೈನ್ ಪಫ್ ಸ್ಲೀವ್ ಆದ್ರೂ ನೀವು ಮಾಡ್ಬೋದು, ಓಕೆನಾ, ಆರಾಮಾಗಿ ಮಾಡ್ಬೋದು. ಬಟ್ ಇದು ಕಲಿಬೇಕು, ಓಕೆನಾ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೆಪ್ಟೆಂಬರ್ 9ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಥರ್ಡ್ ಬ್ಯಾಚ್ ಶುರು ಆಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್ ಇದರಲ್ಲಿ ಇರುತ್ತೆ, ಓಕೆನಾ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂತ ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಂದ್ರೆ ವಿಡಿಯೋ ಮಾಡಿ ಹಾಕಿದೀನಿ. ಆ ವಿಡಿಯೋ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಲಿಂಕ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಸೆಪ್ಟೆಂಬರ್ 9ನೇ ತಾರೀಕು ಒಳಗಡೆ ಪೇ ಮಾಡಿ ಜಾಯಿನ್ ಮಾಡ್ಬೋದು. ಸೊ ಕಂಪ್ಲೀಟ್ ಕೋರ್ಸ್ ಬಂದು 3 ತಿಂಗಳು ಇರುತ್ತೆ. ಈ ಕಂಪ್ಲೀಟ್ ಕೋರ್ಸ್ನ ಚಾರ್ಜ್ ಬಂದು 3,000 ಇರುತ್ತೆ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಫಸ್ಟು ಏನಿದೆ, ಇದು ಮೇನ್ ಫ್ಯಾಬ್ರಿಕ್. ಇದು ಬಾಡಿ ಪಾರ್ಟ್ ಎಲ್ಲ ಕಟ್ ಮಾಡ್ಕೊಂಡ್ರೆ ಫ್ರಂಟ್ ಬ್ಯಾಕ್ ಎಲ್ಲ ಕಟ್ ಮಾಡಿ ಉಳಿದಿರುವಂತಹ ಬಟ್ಟೆ. ಸೊ ಇದು ಬಂದು ಲೈನಿಂಗು, ಇದು ಅಷ್ಟೇ. ಬಾಡಿ ಪಾರ್ಟ್ ಏನ್ ಬೇಕು, ಫ್ರಂಟ್ ಬ್ಯಾಕ್ ಅದೆಲ್ಲ ಕಟ್ ಮಾಡಿ ಉಳಿದಿರುವಂತಹ ಲೈನಿಂಗು. ಸೊ ಈಗ ಇದರಲ್ಲಿ ಎಕ್ಸಾಕ್ಟ್ ಪಫ್ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಪಫ್ ಸ್ಲೀವ್ ಲೆಂತ್ ಬಂದು 7.5 ಇಂಚು, ಓಕೆನಾ. ಸೊ ಏನ್ ಪಫ್ ಸ್ಲೀವ್ ಅಂತೀವಿ, ಬಾಹುಬಲಿ ಸ್ಲೀವ್ ಅಂತ ಕರೀತಾರೆ ಈಗ ಅದು, ಸುಮಾರು ಹೆಸರಿಂದ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ಪಫ್ ಸ್ಲೀವ್. ಸೊ ಲೆಹೆಂಗಾ, ಸ್ಯಾರಿ, ಗೌನ್ಸ್ ಇದೆಲ್ಲದಕ್ಕೂ ನೀವು ಈ ಪಫ್ ಸ್ಲೀವ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಬೋ ಸ್ಲೀವ್ ವರ್ಗೂ ಇಟ್ಕೊಳ್ಬಹುದು. ಸೊ ನಾನೇನು ರೆಡಿ ಮಾಡ್ತಾ ಇದ್ದೀನಿ ಪಫ್ ಸ್ಲೀವ್, ನನ್ನ ಕಸ್ಟಮರ್ ಅವ್ರದ್ದು 7.5 ಇಂಚ್ ಇದೆ. ಸೊ ನೀವು ಬೇಕಂದ್ರೆ ನೀವು ಎಲ್ಬೋ ಸ್ಲೀವ್ ವರ್ಗೂ ಇಟ್ಕೊಳ್ಬಹುದು, 7.5 ಇಟ್ಕೋಬೇಕಂತ ಏನಿಲ್ಲ. 7.5, 8.5, 9.5, 10.5, 11 ಇಂಚು ಎಲ್ಬೋ ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅಷ್ಟು ಇಟ್ಕೊಳ್ಬಹುದು. ಸೊ ಇವ್ರದ್ದು 7.5 ಇಂಚ್ ಇದೆ. ಸೊ 7.5 ಇಂಚ್ ಅಲ್ಲಿ ನಾವು ಮೈನಸ್ ಮಾಡ್ಬೇಕು. ಏನ್ ಮೈನಸ್ ಮಾಡ್ಬೇಕು? ಸೊ ಬಾರ್ಡರ್ ಇದೆ, ಬಾರ್ಡರ್ ಬಂದಿದ್ರೆ ಬಾರ್ಡರ್ನ ಮೈನಸ್ ಮಾಡ್ಬೇಕು. ಸಪೋಸ್ ನಿಮ್ದ್ರಲ್ಲಿ ಬಾರ್ಡರ್ ಬಂದಿಲ್ಲ ಅಂದ್ರೆ ನಾವು ಪಟ್ಟಿ ತರ ಕೊಡ್ಬೇಕು, ಪಫ್ ಆದ್ಮೇಲೆ ಒಂದಷ್ಟು ಪಟ್ಟಿ ತರ ಕೊಡ್ಬೇಕು. ಸೊ ಅದಕ್ಕೆ ನೀವ್ ಎಷ್ಟು ಬೇಕು, ನೀವು ಅದನ್ನ 7.5 ಇಂಚ್ ಅಲ್ಲಿ ನೀವ್ ಎಷ್ಟು ಮೈನಸ್ ಮಾಡ್ಕೊಳ್ತೀರಾ, 3 ಇಂಚ್ ಮಾಡ್ಕೊಳ್ತೀರಾ, 4 ಇಂಚ್ ಮಾಡ್ಕೊಳ್ತೀರಾ, ಸೊ ಅದು ನಿಮಗ್ ಬಿಟ್ಟಿದ್, ಓಕೆನಾ. ಕೆಲವ್ರದ್ದು ಸ್ಯಾರಿನಲ್ಲಿ ಬಾರ್ಡರ್ ದೊಡ್ಡದು ಬಂದಿರುತ್ತೆ, 4 ಇಂಚ್ 5 ಇಂಚ್ ಬಾರ್ಡರ್ ಬಂದಿರುತ್ತೆ, ಓಕೆನಾ. ಎಲ್ಬೋ ಸ್ಲೀವ್ ಅವಾಗ 10.5, 11 ಇಂಚ್ ಇದ್ರೆ 5 ಇಂಚು ಬಾರ್ಡರ್, 5 ಇಂಚು ಸ್ಲೀವ್. ಈ ರೀತಿ ನೀವು ಡಿವೈಡ್ ಮಾಡ್ಕೊಳ್ಬಹುದು ಬಾರ್ಡರ್ ಎಷ್ಟು ಇರುತ್ತೆ. ಸೊ ಅದನ್ನ ನೀವು ಮೈನಸ್ ಮಾಡಿ ಮಿಕ್ಕಿದ್ದು ಪ್ಲೈನ್ ಅಥವಾ ಬೇರೆ ಏನ್ ಫ್ಯಾಬ್ರಿಕ್ ಇರುತ್ತೆ ಅದ್ರದ್ದು ನೀವು ಪಫ್ ಮಾಡ್ಬೇಕು. ಬಾರ್ಡರ್ ಏನಿರುತ್ತೆ ಅದ್ರಲ್ಲಿ ನೀವು ಪಟ್ಟಿ ಮಾಡ್ಕೊಳ್ಬೇಕು. ಸೊ ಇವ್ರದ್ರಲ್ಲಿ ಬಾರ್ಡರ್ ನೋಡಿ ಎಷ್ಟಿದೆ, 2.75 ಇಂಚ್ ಇದೆ, ಓಕೆನಾ. 2.75 ಇಂಚು ಪಟ್ಟಿ ರೆಡಿ ಆಗುತ್ತೆ. ಸೊ 2.75 ಇಂಚ್ ಅಲ್ಲಿ ನಮಗ್ ಸಿಗೋದೆ 2.5 ಇಂಚು, ಯಾಕಂದ್ರೆ ಸ್ವಿಮ್ಮಿಂಗ್ ಅಲೋಯನ್ಸ್ಗೆ ಇಲ್ಲಿ 1/2 ಇಂಚು ಹೋಗುತ್ತೆ. ಸೊ ನಮಗೆ ಸಿಗೋದೆ 2.5 ಇಂಚು. ಸೊ ಹಾಗಾಗಿ ಇವಾಗ ಇಲ್ಲಿ ನಾನೇನ್ ಮಾಡ್ತೀನಿ, 7.5 ಇಂಚ್ ಅಲ್ಲಿ 2.5 ಇಂಚು ಮೈನಸ್ ಮಾಡ್ತೀನಿ. ಸೊ ಉಳಿದಿದ್ದು 5 ಇಂಚು, ಓಕೆನಾ. ಸೊ 5 ಇಂಚ್ ಅಲ್ಲಿ ನಾವು ಪಫ್ ಮಾಡ್ಬೇಕು. ಸೊ ಅದಕ್ಕೆ ಮುಂಚೆ ಇಲ್ಲಿ ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಟು, ಅಂದ್ರೆ ನಾವು ಪಟ್ಟಿ ಪೀಸ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ 1/2 ಇಂಚ್ ಬೇಕು. ಅದನ್ನ ಬಾರ್ಡರ್ ಯೂಸ್ ಮಾಡಬಹುದು. ಈ ರೀತಿ ಏನ್ ಮೇನ್ ಫ್ಯಾಬ್ರಿಕ್ ಇದೆ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಹಂಗಾಗಿ 1/2 ಇಂಚ್ ಬಿಟ್ಟು ಮಿಕ್ಕಿದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಇದೇನಿದೆ ಕಟ್ ಮಾಡಿದ್ಮೇಲೆ ಇದನ್ನ 2 ಭಾಗ ಮಾಡ್ಕೊಂಡ್ಬಿಡಿ, 2 ಸ್ಲೀವ್ಗೆ ಪಟ್ಟಿ ಬೇಕಾಗುತ್ತೆ, ಓಕೆನಾ. ಸೊ ಅದಾದ್ಮೇಲೆ ಈಗ ನಮ್ಗೆ 7.5ನಲ್ಲಿ 2.5 ಪಟ್ಟಿ ರೆಡಿ ಆಯ್ತು. ಸೊ ಮಿಕ್ಕಿರೋದು ಇನ್ನು 5 ಇಂಚು. ಏನ್ ಮಿಕ್ಕಿದೆ ಫ್ಯಾಬ್ರಿಕ್ನ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಓಕೆನಾ. 5 ಇಂಚ್ಗೆ 1 ಇಂಚು ಸೇರಿಸ್ಬೇಕು. ಸೊ ಟೋಟಲ್ ನಮ್ಗೆ ಲೆಂತ್ 6 ಇಂಚು ಬೇಕು. ನೋಡಿ ಇದು ಈ ತರ ಇದೆ ಫ್ಯಾಬ್ರಿಕ್. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಫ್ಯಾಬ್ರಿಕ್ ಜಾಸ್ತಿ ಇಳಿತೆ, ಬಟ್ ಇವಾಗ ಏನ್ ಮಿಕ್ಕಿತ್ತು ಅದ್ರಲ್ಲಿ ಎಲ್ಬೋ ಸ್ಲೀವ್ ಲೆಂತ್ ಮಾಡೋಷ್ಟೇ ಮಿಕ್ಕಿದ್ದು. ಇವ್ರದ್ದು 7.5 ಇಂಚ್ ಆಗಿರೋದ್ರಿಂದ ಸ್ವಲ್ಪ ನನ್ಗೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಸಿಕ್ತು, ಓಕೆನಾ. ನಾರ್ಮಲ್ ಏನು ಸ್ಯಾರಿ ಪನ್ನ ಬರುತ್ತೆ ಅದ್ರಲ್ಲಿ ಎಲ್ಲದ್ರಲ್ಲೂ ನಾವು ಪಫ್ ಸ್ಲೀವ್ನ ಮಾಡ್ಬೋದು. ಇದನ್ನ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದನ್ನ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಇವ್ರದ್ದು ಸ್ಲೀವ್ ಲೆಂತ್ ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಇಲ್ಲೂ ಓಪನ್, ಇಲ್ಲೂ ಓಪನ್, ಎರಡು ಕಡೆ ಓಪನ್ ಇದ್ರು ಏನು ತೊಂದರೆ ಇಲ್ಲ. ಬಟ್ಟೆ ಕ್ಲೋಸ್ ಇದೆ, ಸೊ ಹಂಗಾಗಿ ನಾನು ಫೋಲ್ಡ್ ಮಾಡಿದ್ದೀನಿ. ಇವ್ರದ್ದು ಪಫ್ ಸ್ಲೀವ್ ಲೆಂತ್ ಬಂದು 5 ಇಂಚು ಹೇಳಿದ್ನಲ್ಲ, 2.5 ಇಂಚ್ ಮೈನಸ್ ಮಾಡಿದ್ವಿ, ಟೋಟಲ್ 7.5 ಇಂಚ್ ಲೆಂತ್ ಇದ್ದಿದ್ದು. ಅದರಲ್ಲಿ
ಎರಡೂವರೆ ಇಂಚು ನಮ್ಗೆ ಪಟ್ಟಿ ರೆಡಿ ಆಗಿದೆ ಪಟ್ಟಿ. ಓಕೆ, ಇದನ್ನ ಮೈನಸ್ ತೆಗೆದಿದ್ದೀವಿ. ಮಿಕ್ಕಿದ್ದು ಇನ್ನು 5 ಇಂಚು, 5 ಇಂಚ್ಗೆ 1 ಇಂಚು ಸೇರಿಸಿ 6 ಇಂಚ್ಗೆ ನಾವಿಲ್ಲಿ ಸ್ಲೀವ್ ಲೆಂತ್ ತಗೊಳ್ಳೋಣ. ಏನಿದೆ ಎಕ್ಸ್ಟ್ರಾ ಇದನ್ನ ಕಟ್ ಮಾಡಿ ತೆಗಿತೀನಿ. ಇಲ್ಲಿ ಈಕ್ವಲ್ ಇಲ್ಲ, ಇದನ್ನ ಈಕ್ವಲ್ ಮಾಡ್ತಾ ಇದ್ದೀನಿ. ಸೊ ಇದು ಲೆಂತ್. ಈಗ ಇದನ್ನ ಒಂದೊಳಗೊಂದು ಹಾಕೊಂಡ್ಬಿಡೋಣ. ಲೈನಿಂಗ್ ಅಲ್ಲಿ ಕಟ್ ಮಾಡಿದ್ರೆ ಫಸ್ಟೇ ನಾನು ಮೇನ್ ಫ್ಯಾಬ್ರಿಕ್ ಅಲ್ಲಿ ಏನ್ ಕಟ್ ಮಾಡ್ಕೊಂಡೆ ಅಂದ್ರೆ, ಲೈನಿಂಗ್ ನಮ್ಗೆ ಶಾರ್ಟೇಜ್ ಬಂದ್ರೆ ನಾವು ಎಕ್ಸ್ಟ್ರಾ ಬೇಕಾದ್ರೆ ರೀಚಬಲ್ ಕಲರ್ ಯಾವ್ದಾದ್ರು ಯೂಸ್ ಮಾಡ್ಬೋದು, ಬಟ್ ಮೇನ್ ಫ್ಯಾಬ್ರಿಕ್ ಏನಿದೆ ಸೊ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಬೇಕಲ್ಲ. ಸೊ ಹಂಗಾಗಿ ಫಸ್ಟೇ ನಾನು ಅಲ್ಲ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಕೊಂಡೆ. ಈಗ ಇದೇನಿದೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ, ಎಷ್ಟು ಮಿಕ್ಕಿದೆ ಅಷ್ಟು ಲೈನಿಂಗ್ ಈ ರೀತಿ ಫೋಲ್ಡ್ ಮಾಡಿ ಮೇನ್ ಫ್ಯಾಬ್ರಿಕ್ನ ನಾನು ಇದ್ರ ಮೇಲೆ ಇಟ್ಕೊಳ್ತೀನಿ. ಇದು ನೋಡಿ, ಇದು ಎಕ್ಸಾಕ್ಟ್ ಆಗಿದೆ. ಒಂದು ಸ್ವಲ್ಪ ಒಂಚೂರು ಏನೋ ಒಂದು 1/2 ಇಂಚ್ ಎಕ್ಸ್ಟ್ರಾ ಇದೆ. ಸೊ ಇನ್ ಕ್ಲೋಸ್ ಇದೆಯಲ್ಲ, ಇದು ಕಟ್ ಮಾಡಿದ್ರೆ ಸರಿಯಾಗ್ಬಿಡುತ್ತೆ. ಸೊ ಇಲ್ಲೂ ಅಷ್ಟೇ, ಏನು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಲೈನಿಂಗ್ ಎಷ್ಟಿದೆ, ಮೇನ್ ಫ್ಯಾಬ್ರಿಕ್ ಎಷ್ಟಿದೆ, ಲೈನಿಂಗ್ ಎಷ್ಟಿದೆ ಅಷ್ಟೇ ತೊಗೊಂಡಿದ್ದೀನಿ. ಸೊ ಈಗ ಇದು ಮೇನ್ ಫ್ಯಾಬ್ರಿಕ್ನ ಸೈಡಲ್ಲಿ ಇಡೋಣ. ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕೋಣ, ಲೈನಿಂಗ್ನೂ ಅಷ್ಟೇ ಒಂದೊಳಗಡೆ ಬಂದು ಇದನ್ನ ಈ ರೀತಿ ಹಾಕೊಂಡ್ಬಿಡೋಣ. ಈ ರೀತಿ ಹಾಕೊಂಡು ಈಕ್ವಲ್ ಆಗಿ ಇಟ್ಕೊಳ್ಳಿ. ಸೊ ಇವಾಗ ನಾವು ಪಫ್ ಇದನ್ನ ಕಟ್ ಮಾಡ್ಕೊಂಡ್, ಓಕೆನಾ. ಈಗ ನಾವೇನ್ ಮಾಡ್ಬೇಕು, ಕ್ಯಾಪ್ ಹೈಟ್ನ ಫಸ್ಟ್ ಮಾರ್ಕ್ ಹಾಕೊಂಡ್ಬಿಡೋಣ. ನಮ್ದು ಕ್ಯಾಪ್ ಹೈಟ್ ಎಷ್ಟು, ಇವ್ರದ್ದು ಸ್ಲೀವ್ ಸಾರಿ ಬಾಡಿ ಪಾರ್ಟ್ ಅಪ್ಪರ್ ಚೆಸ್ಟ್ ಬಂದು 35 ಇಂಚು. ಸೊ 10 ರಿಂದ ಡಿವೈಡ್ ಮಾಡಿದಾಗ 3.5 ಬರುತ್ತೆ. ಸೊ 3.5ಗೆ ನಾನು ಇಲ್ಲಿ ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ತಿದ್ದೀನಿ. ಏನ್ ಮಿಕ್ಕಿದೆ ಅಷ್ಟು ಬಟ್ಟೆಗೂ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೊಂಡು ಒಂದು ಲೈನ್ ಹಾಕೊಂಡ್ಬಿಡೋಣ, ಓಕೆನಾ. ಇಲ್ಲಿಂದ ಫಸ್ಟಿಗೆ ನಾವೇನ್ ಮಾಡ್ಬೇಕು, ಈ ಕಡೆಯಿಂದ ಈ ಕಡೆಗೆ 2 ಇಂಚು ಮಾರ್ಜಿನ್ಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ 2 ಇಂಚು ಮಾರ್ಜಿನ್, ಬಾಡಿ ಪಾರ್ಟಲ್ಲಿ 2 ಇಂಚು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಆ 2 ಇಂಚು ಮಾರ್ಜಿನ್ ಇಲ್ಲಿರ್ಬೇಕು. ಸೊ ಅದಾದ್ಮೇಲೆ ಇಲ್ಲಿಂದ ಇವ್ರದ್ದು ಆರ್ಮ್ ಹೋಲ್ ರೌಂಡ್ ಬಂದು 8 ಕಾಲು. ನೋಡಿ, ಈ ಮಾರ್ಕ್ ಹಾಕಿದೀವಲ್ಲ, ಇಲ್ಲಿಂದ ಇಲ್ಲಿಗೆ 8 ಕಾಲ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಗೊತ್ತಾಯ್ತಾ, ಇಲ್ಲಿ ಮಾರ್ಕ್ ಹಾಕೊಂಡ್ವಿ. ಸೊ ಇವಾಗ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ, 5 ಇಂಚ್ ಇದೆ. ಸೊ ಇಲ್ಲೂ ಅಷ್ಟೇ, 5 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಈ ರೀತಿ. ಸೊ ಇದು ಬಂದು ಪಫ್, ಇಷ್ಟು ಸ್ಪೇಸ್ ಉಳಿದಿದೆ, ಇದು ಪಫ್ ಹಿಡಿಯೋದು ಅಂತ. ಸೊ ಇಷ್ಟೇ ಉಳಿಯಲ್ಲ, ಏನಕ್ಕಂದ್ರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ. ಏನಕ್ಕಂದ್ರೆ ಇದು ಪಫ್ ಹಿಡಿದಾಗ ಒಂದಷ್ಟು ಫ್ಯಾಬ್ರಿಕ್ ಅಂತ ಬರುತ್ತೆ ಅಲ್ವಾ. ಸೊ ಎಷ್ಟೇ ಪಫ್ ಹಿಡಿದೀವಿ ನೋಡಿ, ಈ ತರ ಇಟ್ಕೊಳ್ತೀವಿ ಅನ್ಕೊಳ್ಳಿ, ಇವಾಗ ಪಫ್ ಹಿಡಿದಿದೀವಿ ಅನ್ಕೊಳ್ಳಿ. ಸೊ ಇದಿಷ್ಟು ಮೀಗುತ್ತಲ್ವಾ. ಸೊ ಆರ್ಮ್ ಹೋಲ್ ರೌಂಡ್ ಏನಿದೆ ಇದಿಷ್ಟು ಕರೆಕ್ಟ್ ಇದೆ ಆರ್ಮ್ ಹೋಲ್ ರೌಂಡ್. ಸೊ ಈ ಫ್ಯಾಬ್ರಿಕ್ ಎಕ್ಸ್ಟ್ರಾ ಆಯ್ತಲ್ವಾ, ಈ ಫ್ಯಾಬ್ರಿಕ್ನ ಇಲ್ಲಿ ನಾವು ಕವರ್ ಮಾಡ್ಕೊಳ್ಬೇಕು. ಸೊ ಅದು ಪಫ್ ಹಿಡಿಯುವಾಗ ನಾನು ಹೇಳ್ಕೊಡ್ತೀನಿ. ಈಗ ಇಲ್ಲಿ ನಾರ್ಮಲ್ ಸ್ಲೀವ್ ನಾವೇನು ಮಾರ್ಕ್ ಹಾಕ್ತೀವಿ, ಸೊ ಆ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ. ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿ 2 ಇಂಚ್ ಮಾರ್ಜಿನ್ಗೆ ಏನ್ ಬಿಟ್ಟಿದೀವಿ ಇದನ್ನ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ. ಹಾಕೊಂಡಿದ್ ಆದ್ಮೇಲೆ ಇಲ್ಲಿಂದ 2.5 ಇಂಚು, ಇಲ್ಲಿಂದ 3.5 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ನಾಚ್ ಹಾಕೊಂಡ್ಬಿಡಿ, 4 ಪೀಸ್ ಸೇರಿಸಿ ನಾಚ್ ಹಾಕೊಳ್ಳಿ ಈ ರೀತಿ. ಸೊ
ಸೊ ಇದಾದ್ಮೇಲೆ ಇದನ್ನ ಓಪನ್ ಮಾಡಿ, ಈ ಫ್ರಂಟ್ ಶೇಪ್ ಹಾಕಿದೀವಲ್ಲ ಈ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಸೊ ನಾಚು ಹೊರಟೋಗುತ್ತೆ ಆ ಥರ ಫ್ರಂಟ್ ಶೇಪ್ ಕಟ್ ಮಾಡ್ಕೊಂಡಾಗ. ಸೊ ಅವಾಗ ಏನು ಮಾಡಬೇಕು, ಮತ್ತೆ ನೀವು ಮೆಷರ್ ಮಾಡಿಕೊಂಡು 1.5 ಇಂಚಿಗೆ ಇಲ್ಲೊಂದು ನಾಚು ಹಾಕ್ಕೊಂಬಿಡಿ. ಸೊ ಹಾಕ್ಕೊಂಡು ಸೆಂಟರ್ಗೆ ಒಂದು ನಾಚು ಇರಬೇಕು. ಸೆಂಟರ್ ಅಂದರೆ ಏನು ಹೇಳಿ, ಈ ರೀತಿ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡಾಗ ಇಲ್ಲಿ ಸೆಂಟರ್ ಬರುತ್ತಲ್ಲ, ಈ ಸೆಂಟರ್ಗೊಂದು ಕರೆಕ್ಟು ನಾಚು ಹಾಕ್ಕೊಂಬಿಡಿ. ಓಕೆನಾ? ಸೊ ಇದಿಷ್ಟು ನಮ್ಮ ಪಫ್ ಸ್ಲೀವ್ನ ಕಟ್ಟಿಂಗು. ಸೊ ಸೇಮ್ ಇದೇ ಥರ ಸ್ಟಿಚಿಂಗ್ ಮಾಡಿ ಅದಾದಮೇಲೆ ನಾವು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಈಸಿ ಆಗಿಬಿಡುತ್ತೆ. ಇದ್ರ ಮೇಲೆ ಇಟ್ಟು ನೋಡಿ, ಸುತ್ತ ಸ್ಟಿಚ್ ಹಾಕಿ. ಸೊ ಇಷ್ಟು ಮಾಡ್ಕೊಂಡಿದ್ದಾದ್ಮೇಲೆ ಇದು ಮಿಷಿನ್ ಮೇಲೆ ಸ್ಟಿಚ್ ಹಾಕೋ ತೋರಿಸ್ತೀನಿ. ಏನು ನಮ್ಮ ಪಟ್ಟಿ ಪೀಸ್ ತೊಗೊಂಡಿದ್ದೀವಿ, ಸೊ ಅದಕ್ಕಾಗೋ ಅಷ್ಟು ಲೈನಿಂಗ್ ಕೂಡ ತೊಗೊಳ್ಳಿ. ಓಕೆನಾ? ಇದೆರಡೂ ಇವಾಗ ನಾನು ಮಿಷಿನ್ ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಫಸ್ಟು ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೊಂಬೋಣ. ನೋಡಿ, ಇದು ಉಲ್ಟಾ ಸೀದಾ ಕೆಳಗಡೆ ಹೋಗಿದೆ. ಇದ್ರ ಮೇಲೆ ಪಫ್ ಸ್ಲೀವ್ನ ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳೋಣ. ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಪೀಸ್ ಸೇಮ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋವಾಗ ನಮ್ದು ಏನಿದೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಸ್ಲೀವ್ ಶೇಪ್ ತೆಗೆದಿರ್ತೀವಲ್ಲ, ಅದು ಅಪೋಸಿಟ್ ಅಪೋಸಿಟ್ ಕಾಣಿಸ್ಬೇಕು. ಓಕೆನಾ? ನೋಡಿ, ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪ್. ಇದರಲ್ಲಿ ಫ್ರಂಟ್ ಶೇಪ್ ನೋಡಿ ಈ ಕಡೆ ಬರುತ್ತೆ. ಸೊ ಇದೆರಡು ಅಪೋಸಿಟ್ ಅಪೋಸಿಟ್ ಬರಬೇಕು. ಸೊ ನಾರ್ಮಲ್ ಸ್ಲೀವಲ್ಲಿ ನಾವು ಹೆಂಗೆ ನೋಡ್ಕೊಳ್ತೀವಿ, ಸೇಮ್ ಟು ಸೇಮ್ ಹಾಗೆ ನೋಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಸೊ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಈ ರೀತಿ ಸ್ಟಿಚ್ ಎಲ್ಲ ಎಕ್ಸ್ಟ್ರಾ ಎಲ್ಲ ತೆಗೆದ್ಮೇಲೆ ಎಲ್ಲೆಲ್ಲಿ ನಾವು ನಾಚ್ ಹಾಕಿದ್ವಿ, ಸೊ ಆ ನಾಚ್ಸ್ನೆಲ್ಲ ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೂ ಬರೋ ಥರ ಹಾಕ್ಕೊಳ್ಳಿ. ನೋಡಿ, ಸೊ ಇಷ್ಟು ಹಾಕಿದ್ಮೇಲೆ ನಾಚು ನಾವು ಈ ಕಡೆನೂ ಇದೆ ಈ ಕಡೆನೂ ಇದೆ, ಫ್ರಂಟ್ ಶೇಪ್ ಯಾವುದು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಅದಾಗಬಾರ್ದು ಅಂದರೆ ಇವಾಗಾದರೂ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಆದರೂ ಮಾಡ್ಕೊಳ್ಳಿ, ಫ್ರಂಟ್ ಶೇಪ್ ಕಡೆ ಏನಿದೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಫ್ರಂಟ್ ಶೇಪ್ ಇರೋ ಕಡೆ ಎರಡು ಅಪೋಸಿಟ್ ಬರಬೇಕು, ಇದು ಮೇನ್ ನೀವು ಮಾಡ್ಕೊಬೇಕಾಗಿರೋದು. ಸೊ ಈ ರೀತಿ ಮಾಡಿಕೊಂಡು ಈಗ ನೋಡಿ, ಇಲ್ಲೊಂದು ಸೆಂಟರಲ್ಲಿ ನಾಚಿದೆ, ಇಲ್ಲೊಂದು ನಾಚಿದೆ. ಸೊ ಅದಾದಮೇಲೆ ಇಲ್ಲೊಂದು ನಾಚಿದೆ. ಇವಾಗ ಏನು ಮಾಡಬೇಕು, ಈ ನಾಚಿಂದನೂ ನಾವು ಫ್ರಿಲ್ ಇಟ್ಕೊಂಡು ಬರಬೇಕು. ಈ ರೀತಿ ಈ ರೀತಿ ನೀಟಾಗಿ ಫ್ರಿಲ್ ಇಟ್ಕೊಳ್ಳಿ. ಒಂದೇ ಈವನ್ ಆಗಿರಲಿ ಫ್ರಿಲ್ಲು.
ನೋಡಿ ಇಲ್ಲಿ ನಾಚ್ ಎಂಡ್ ಆಯ್ತು. ಸೊ ಇಲ್ಲಿವರೆಗೂ ನಾನು ಫ್ರಿಲ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಓಕೆನಾ. ಸೊ ಈಗ ನೋಡಿ ನಾವು ಇಲ್ಲಿ ಹಿಡಿದಿದ್ದು, ಓಕೆನಾ, ಬಾಟಮ್ ಸೈಡಲ್ಲಿ ಇದನ್ನ ಈ ರೀತಿ ಮತ್ತೆ ಫ್ರಿಲ್ ಇಟ್ಕೊಂಡು ಹೋಗೋಣ. ಈ ರೀತಿ ಇಟ್ಕೊಳ್ಳಿ. ಇದು ಹಿಡಿದಿದ ತಕ್ಷಣ ನೀವು ಮಾಡ್ಬೇಕಾಗಿರುವಂತದ್ದು ನಮ್ಮ ಆರ್ಮ್ ಹೋಲ್ ರೌಂಡ್ ಇದು ಮ್ಯಾಚ್ ಆಗುತ್ತೆ. ಅದು ಆರ್ಮ್ ಹೋಲ್ ರೌಂಡು 8.5 inches ಬರುತ್ತೆ, ಓಕೆನಾ. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು 8.5 inches ಪ್ಲಸ್ 2 inches ಮಾರ್ಜಿನ್ ಬರುತ್ತ ಅಂತ ನೋಡ್ಬೇಕು. 8.5 inches ಬರ್ತಾ ಇದೆ, ಅಂದ್ರೆ ಸ್ವಲ್ಪ ಇಲ್ಲಿ ನಾವು ಜಾಸ್ತಿ ಇಟ್ಕೊಂಡಿದೀವಿ ಅಂತ. ಅವಾಗ ಏನ್ ಮಾಡ್ಬೇಕು, ಒಂದು ಎರಡೆರಡು ಫ್ರಿಲ್ನ ಬಿಚ್ಕೊಂಬೇಡ. ನಮ್ಮ ಆರ್ಮ್ ಹೋಲ್ ರೌಂಡ್ಗೆ ಇದು ಕರೆಕ್ಟ್ ಮ್ಯಾಚ್ ಆಗಬೇಕು. ಆರ್ಮ್ ಹೋಲ್ ರೌಂಡು ಮೆಷರ್ ಇರುತ್ತಲ್ವಾ ನಿಮ್ಮ ಹತ್ರ, ಸೊ ಅದಕ್ಕೆ ಕರೆಕ್ಟ್ ಮ್ಯಾಚ್ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟ್. ಇದು ನೋಡಿ ಈ ಕಡೆ ಎರಡು ಫ್ರಿಲ್ ಬಿಚ್ಚಿದ್ದೀವಿ, ಸೊ ಈ ಕಡೆನೂ ಎರಡು ಫ್ರಿಲ್ ಬಿಚ್ಕೊಳ್ಳೋಣ. ಈ ರೀತಿ ಎರಡೆರಡು ಫ್ರಿಲ್ಲು ಬಿಚ್ಚಿದ್ಮೇಲೆ ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ್ರಿ ನೋಡಿ, ಇಲ್ಲಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಕಡೆ ಎಷ್ಟು ಫ್ರಿಲ್ ಇದೆ ಆ ಕಡೆನೂ ಅಷ್ಟೇ ಫ್ರಿಲ್ ಇರಬೇಕು, ಜಾಸ್ತಿ ಏರುಪೇರು ಬರಬಾರದು, ಓಕೆನಾ. ಸೆಂಟರ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಾಗ ನೀವು ಮಾಡಬೇಕಾಗಿರುವಂಥ ಕೆಲಸ. ಮತ್ತು ಇಲ್ಲಿ ಸೆಂಟರಲ್ಲಿ ನಾವು ನಾಚ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ ಸೆಂಟರ್ ಕರೆಕ್ಟಾಗಿದೆ ಅದು ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ, ಇದು ಸೆಂಟರ್ ಪೋರ್ಷನ್ ಅಂತ ನಮಗೆ ನೀಟಾಗಿ ಗೊತ್ತಾಗಬೇಕು, ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಮತ್ತೊಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ, 8.5 inches ಆರ್ಮ್ ಹೋಲ್ ರೌಂಡ್ ಇದು ಬರುತ್ತಾ ಅಂತ ನೋಡಿ. 8.5 inches ಇಲ್ಲಿಗೆ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2 inches ಮಾರ್ಜಿನ್ ಎಕ್ಸಾಕ್ಟು. ಸೊ ಈ ರೀತಿ ಫಸ್ಟು ನೀವು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಷ್ಟು ಆದ್ಮೇಲೆ ನೋಡಿ, ಪಫ್ ಅಂತ ಅಂದ್ರೆ ನೀವು ಇಷ್ಟೇ ಬಟ್ಟೆ ಹಿಡಿಬೇಕಂತೇನಿಲ್ಲ. ಈಗ ನಾನು ತಗೊಂಡಿದ್ರಲ್ಲಿ ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ, ಸೊ ಇಷ್ಟು ಬಂದಿದೆ, ಸೊ ಇಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಫ್ಯಾಬ್ರಿಕ್ ಇದ್ರೆ ಖಂಡಿತ ಅದನ್ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಬಟ್ಟೆ ಎಷ್ಟಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದಕ್ಕೆ ನಾವೇನ್ ಮಾಡ್ಬೇಕು, ಪಟ್ಟಿ ಕಟ್ಕೊಳ್ಬೇಕು. ಸೊ ಪಟ್ಟಿ ಪೀಸ್ಗೆ ಲೈನಿಂಗ್ ತಗೊಂಡಿದ್ವಲ್ಲ ಅದೊಂದು ತಗೊಳ್ಳಿ. ಸೊ ಅದ್ರ ಮೇಲೆ ನೋಡಿ, ಇದು ಸೀದಾ ಕೆಳಗಡೆ ಹೋಗ್ತಾ ಇದೆ, ಸೀದಾ ಉಲ್ಟಾ ನಮಗ್ ಕಾಣಿಸ್ತಾ ಇದೆ. ಈ ರೀತಿ ಇಟ್ಕೊಂಡು ಇಲ್ಲಿ ಎಂಡ್ ಅಲ್ಲಿ ಇರುತ್ತಲ್ಲ, ಸೊ ಇಲ್ಲಿ 1/2 inches ನಾವು ಇದಕ್ಕೆ ಅಂತ ಬಿಟ್ಟಿರ್ತೀವಿ ಮಾರ್ಜಿನ್ಗೆ ಅಂತ ಹೇಳ್ಬಿಟ್ಟು, ಅಲ್ಲಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಂಡು, ಸೊ ಈಗ ಇದನ್ನ ಓಪನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಈ ಕಚ್ಚೆನ ಈ ಕಡೆ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಬರಲಿ ಸ್ಟಿಚ್ಚು, ಆ ರೀತಿ ಹಾಕೊಳ್ಳಿ. ಈಗ ಇದನ್ನ ಈ ರೀತಿ ಟರ್ನ್ ಮಾಡಿ ನೋಡಿ, ಈ ರೀತಿ ಗೀರ್ಕೊಳ್ಳಿ ಅಥವಾ ಐರನ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಇಲ್ಲಿ ನೋಡಿ, ನಮ್ಮ ಮೇನ್ ಫ್ಯಾಬ್ರಿಕ್ ಏನಿದೆ ಅದಕ್ಕಿಂತ ಲೈನಿಂಗ್ ಎಕ್ಸ್ಟ್ರಾ ಇದೆ, ಅದನ್ನ ಕಟ್ ಮಾಡಿ ತೆಗೆದ್ಬೇಡ. ಎರಡು ಈಕ್ವಲ್ ಇದ್ರೆ ಸಾಕು. ಈ ರೀತಿ ಸೊ ಈ ಪಟ್ಟಿ ರೆಡಿ ಆದ್ಮೇಲೆ, ಪಟ್ಟಿ ಅಟ್ಯಾಚ್ ಮಾಡ್ಕೊಳಕ್ ಮುಂಚೆ ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಈ ಫೋಲ್ಡೆಡ್ ಇಂದ, ಇವ್ರದ್ದು ಪೂರ್ಣ ಸುತ್ತಳತೆ ಬಂದು 11 inches, ಈ ಫೋಲ್ಡೆಡ್ ಇಂದ 5.5 inches ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 inches ಮಾರ್ಜಿನ್ಗೆ ಮಾರ್ಕ್ ಹಾಕೊಳ್ಳಿ, ಓಕೆನಾ. ಸೊ ಇಲ್ಲೂ ಅಷ್ಟೇ 2 inches ಮಾರ್ಜಿನ್, ನಾವು ಆರ್ಮ್ ಹೋಲ್ ರೌಂಡ್ ಚೆಕ್ ಮಾಡ್ಕೊಂಡ್ವಿ ಕರೆಕ್ಟ್ ಬಂದಿದೆ, 2 inches ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ ಇದನ್ನ ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿ
ಇದನ್ ಮಾತ್ರ ಕಟ್ ಮಾಡ್ಕೊಳ್ತೀನಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಿದ್ ಆದ್ಮೇಲೆ ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೋಡಿ, ಇದು ಬಂದು ಸೀದಾ ಇದ್ರ ಮೇಲೆ ಏನಿದೆ ನಮ್ಮ ಬಾರ್ಡರ್, ಇದನ್ನ ಇದ್ರ ಮೇಲೆ ಇಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಏನಾದ್ರೂ ಇದು ಪಟ್ಟಿ ಇದು ಕಡಿಮೆ ಇತ್ತು ಅಂದ್ರೆ, ಸೊ ಎರಡು ಕಡೆ ಎಕ್ಸ್ಟ್ರಾ ಬಾಡಿ ಪೀಸ್ ಇದು ಸ್ಲೀವ್ ಪಟ್ಟಿ ಏನಿದೆ ಅದು ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ, 1/2 ಇಂಚು ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ. ನೋಡಿ ಈ ರೀತಿ, ಸೊ ಉಲ್ಟಾ ಸೈಡ್ ಈ ರೀತಿ ಬಂದಿರುತ್ತೆ. ಈಗ ಇದನ್ನ ಈ ರೀತಿ ಇಟ್ಕೊಂಡು ಇದನ್ನ ಈ ರೀತಿ ಚಪಾತಿ ತರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೋಡಿ ಇದನ್ನ ಈ ರೀತಿ ಇಟ್ಟು ಮತ್ತೆ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ನೋಡಿ ನಮ್ಮ ಪಫ್ ಸ್ಲೀವ್ ರೆಡಿ. ಸೊ ಇದನ್ನ ನಾವು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ನ ನಾವು ಚೆಕ್ ಮಾಡ್ಕೊಂಡಿರ್ತೀವಿ, ಸರಿ ಬಂದಿರುತ್ತೆ. ಆದ್ರೂ ಇನ್ನೊಂದ್ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಫ್ರಿಲ್ ನ ಇಟ್ಕೊಳ್ಳಿ, ಎರಡು ಸೈಡ್ ಫ್ರಂಟ್ ಟು ಬ್ಯಾಕ್ ಎರಡು ಸೈಡ್ ಸೇಮ್ ಇರಬೇಕು. ಇದನ್ನ ಇಟ್ಕೊಂಡು ನೋಡಿ ಇನ್ ಸೆಂಟರ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಬರುತ್ತೆ. ಈಗ ಈ ಸೆಂಟರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ, ಅಥವಾ ಚಿಕ್ಕದಾಗಿ ನಾಚ್ ಹಾಕೊಳ್ತೀರಾ ಓಕೆ. ಎರಡು ಸೈಡ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಕರೆಕ್ಟ್ ಆಗಿ ಇದನ್ನ ಈ ರೀತಿ ಇಟ್ಟು ನೋಡಿ ಕರೆಕ್ಟ್ ಬರುತ್ತೆ. ಸೊ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಂಡ್ಬಿಡೋಣ. ನೋಡಿ ನಮ್ಮ ಪಫ್ ಸ್ಲೀವ್ ರೆಡಿ. ಸೊ ಎರಡು ಸೈಡು ನಾನು ಸೇಮ್ ಅದೇ ಥರ ಮಾಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ಇದಕ್ಕೆ ನಾನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತೀನಿ. ಸೊ ಇವಾಗ ನಾನು ಫಿಟ್ಟಿಂಗ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಇವ್ರದ್ದು ತೋಳಿನ ಸುತ್ತಳತೆ ಬಂದು 11 ಇಂಚು. ಸೊ ಇಲ್ಲಿಂದ 5.5 ಇಂಚ್ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ನೋಡಿ 5.5 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಸೊ ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 35 ಇಂಚು. ಸೊ ಅದರಲ್ಲಿ 4 ಡಿವೈಡೆಡ್ ಬೈ ಮಾಡಿದಾಗ 8.75 ಬರುತ್ತೆ. ಸೊ ಆ 8.75ಗೆ ನಾನಿಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಹಾಕೊಂಡು ಸ್ಟಿಚ್ ಹಾಕೊಳ್ಳೋಣ. ನೋಡಿ ಒಂದು ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಟರ್ನ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ ಸ್ಲೀವು. ಸೊ ಈ ಸೈಡ್ ಕೂಡ ನಾನು ಅದೇ ಥರ ಹಾಕೊಂಡ್ಬಿಡ್ತೀನಿ.
ಸೊ ಅಪರ್ಚಸ್ ಮಾರ್ಕ್ ಹಾಕಿ ಫಿಟ್ಟಿಂಗ್ ಸ್ಟಿಚ್ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಸೈಡು ಅಷ್ಟೇ ಹಾಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸೈಡ್ದು ಫಿಟ್ಟಿಂಗ್ ಸ್ಟಿಚ್ ಹಾಕೊಂಡಿದ್ದೀನಿ. ಸೊ ಪಫ್ಸ್ದೀವ್ ನೋಡಿ ಇಲ್ಲಿ ಎಷ್ಟು ಫ್ರಿಲ್ ಇದೆ. ಸೊ ಇಲ್ಲೂ ಅಷ್ಟೇ ಬರಬೇಕು. ಕೆಲವ್ರದ್ದು ಏನು ಮಾಡ್ತಾರೆ ಇಲ್ಲಿ ಜಾಸ್ತಿ, ಫ್ರಂಟಲ್ಲಿ ಕಡಿಮೆ, ಸೊ ಈ ರೀತಿ ಎಲ್ಲ ಬರುತ್ತೆ. ಮತ್ತು ಇನ್ನೊಂದು ಪಫ್ಸ್ದೀವ್ ಮಾಡಿದಾಗ ಪ್ಲಸ್ ಪಾಯಿಂಟ್ ಬರಲ್ಲ ಕೆಲವ್ರದ್ರಲ್ಲಿ. ನೋಡಿ ಪ್ಲಸ್ ಪಾಯಿಂಟು, ಇದು ಅಷ್ಟೇ, ಈ ಬಾರ್ಡರು ಅಷ್ಟೇ, ಸೇಮ್ ಸೇಮ್ ಮ್ಯಾಚ್ ಆಗಬೇಕು. ಸೊ ಆವಾಗ ಪರ್ಫೆಕ್ಟಾಗಿ ಬಂದಿದೆ ಪಫ್ ಸ್ಲೀವ್ ಅಂತ ಹೇಳಿ. ಓಕೆನಾ? ಸೊ ನೋಡಿ ಈ ರೀತಿ ನೀವು ಪಫ್ ಸ್ಲೀವ್ನ ರೆಡಿ ಮಾಡ್ಕೊಳ್ಳಿ. ತುಂಬ ನೀಟ್ ಫಿನಿಶಿಂಗ್ ಜೊತೆಗೆ ಬಂದಿದೆ. ಸೊ ಇದು ಒಂದು ಎಕ್ಸಾಕ್ಟ್ ವೇ ಪಫ್ ಸ್ಲೀವ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು. ಅಂದರೂ ಅದರಲ್ಲೂ ಸುಮಾರು ವೆರೈಟೀಸ್ ಇದೆ ಪಫ್ ಸ್ಲೀವ್ ರೆಡಿ ಮಾಡೋದು. ಆದರೆ ಅದಕ್ಕೆಲ್ಲ ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಬೇಕೇ ಬೇಕು ಬಟ್ಟೆ ಜಾಸ್ತಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಎಷ್ಟಿದೆ ತುಂಬ ಕಡಿಮೆ ಇದ್ದಾಗ, ಬಟ್ಟೆ ತುಂಬ ಕಡಿಮೆ ಇದ್ದಾಗ ಎಷ್ಟಿದೆ ಅಷ್ಟು ಬಟ್ಟೆನಲ್ಲಿ ಎಷ್ಟು ಬರುತ್ತೆ ಅಷ್ಟು ಫ್ರಿಲ್ನ ನಾವು ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಯಾವುದೇ ಪ್ಯಾಚ್ ಇಲ್ಲ, ಮತ್ತು ಪಫ್ ಇಷ್ಟು ಬಂದಿದೆ, ಇಲ್ಲಿ ಎಷ್ಟು ಬಂದಿದೆ ಅಲ್ಲೂ ಅಷ್ಟೇ ಬಂದಿದೆ. ನೀಟಾಗಿ ಕಾಣುತ್ತೆ, ಮತ್ತು ಮಾಡೋಕ್ಕೂ ಕೂಡ ತುಂಬ ಈಸಿ, ಯಾವುದೇ ತಲೆನೋವಿರಲ್ಲ. ಓಕೆನಾ? ಅಂದರೆ ಕಡಿಮೆ ಬಟ್ಟೆ ಇದ್ದಾಗ ಪಫ್ ಸ್ಲೀವ್ನ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ವೇ, ಇದೊಂದು ದಾರಿ ಕಲ್ತ್ಕೊಂಡ್ರೆ ನೀವು ಮಿಕ್ಕಿದೆಲ್ಲ ತುಂಬ ಈಸಿ, ಶಾರ್ಟ್ಕಟ್ ಅವೆಲ್ಲ. ಸೊ ಇದು ಕಲ್ತ್ಕೊಂಡ್ರೆ ನಿಮ್ಗೆ ಯಾವ ಪಫ್ ಸ್ಲೀವ್ ಆದರೂ ನೀವು ಆರಾಮಿಗೆ ಮಾಡ್ಬೋದು. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಗೊತ್ತಲ್ಲ, September 9th ಇಂಟರ್ಮೀಡಿಯೇಟ್ ಥರ್ಡ್ ಬ್ಯಾಚ್ ಓಪನ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.